ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಮತಕ್ಷೇತ್ರದ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತ ಹಾಗೂ ಸಾದಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತ ಸನ್ಮಾನ್ಯ ಶ್ರೀ ಎಸ್ ಜಿ ವೆಂಕಟಸ್ವಾಮಿ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ politicians in india.com at social media ದ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಸರ್ ಸಮಸ್ತ ನಾಡಿನ ಎಲ್ಲಾ ಜನತೆಗೂ ನನ್ನ ನಮಸ್ಕಾರ ಖಂಡಿತ ಸರ್ ಮೊಟ್ಟ ಮೊದಲನೇದಾಗಿ ತಮಗೆ ಕೇಳೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣ ಕಿರು ಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ಸರ್ ನನ್ನ ಹೆಸರು ಎಸ್ ಜಿ ವೆಂಕಟಸ್ವಾಮಿ ಅಂತ ಓಕೆ ಕನ್ನಮಂಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಲಿ ಉಪಾಧ್ಯಕ್ಷರು ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗೆ ಅಂತ ಹೇಳೋದಕ್ಕೆ ತಾವು ಬಯಸ್ತೀರಾ ಸರ್ ಸರ್ ನಾವು ಸುಮಾರು 30 ವರ್ಷಗಳ ಹಿಂದೆ ರಾಜಕೀಯಕ್ಕೆ ಬಂದ್ರೆ ಅದಕ್ಕೆ ಮುಂಚೆಯಿಂದ ರಾಜಕೀಯ ಇದ್ದ್ರೆ ಬಟ್ ಸಕ್ರಿಯವಾಗಿ ಇರಲಿಲ್ಲ ರಾಜಕೀಯ ಎಲೆಕ್ಷನ್ ಅದು ಇದು ಅಂದ್ರೆ ಬಾಟಾಗಳು ಕೊಡೋದು ಮನೆ ಮನೆಗೆ ಹಂಚೋದು ಪೇಪರ್ ಹಂಚೋದು ಪಾಂಪ್ಲೆಟ್ ಹಂಚೋದು ಅಷ್ಟರಲ್ಲೇ ಇತ್ತು ಸಣ್ಣ ಹುಡುಗರಾಗಿದ್ದಾಗನು ರಾಜಕೀಯ ಅಂತ ಗೊತ್ತಾಗಿದ್ದು ಎಂಎಲ್ಎ ಏನು ಅಂತ ಗೊತ್ತಾಗಿದ್ದು ನನಗೆ 30 ವರ್ಷದ ಹಿಂದೆ ಮುಂದೆ 1999 ಮುನ್ನರ ಸಮಯದ ಎಲೆಕ್ಷನ್ ಅಲ್ಲಿ ಓಕೆ ಅದು ಎಂಎಲ್ಎ ಅಂದ್ಬಿಟ್ಟು ಅವತ್ತೇ ನನಗೆ ಗೊತ್ತಾಗಿದ್ದು ಅವತ್ತರಿಂದ ಮನೆ ಮನೆಗೂ ಅವರ ಜೊತೆಯಲ್ಲಿ ಓಡಾಡ್ಕೊಂಡಿದ್ದರು ಸಕ್ರಿಯವಾಗಿ ಅದೇ ಪಕ್ಷದಲ್ಲಿ ಅವತ್ತರಿಂದ ಓಡಾಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು ಕಾಂಗ್ರೆಸ್ ಅಲ್ಲಿ ಓಕೆ ಸ್ಟಿಲ್ ಇರೋದು ಕಾಂಗ್ರೆಸ್ ಯಾವುದೇ ಪಕ್ಷ ಬದಲಾವಣೆ ಇಲ್ಲದೆ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದೀರಿ ಹೌದು ಸರ್ ಸೋ ಹಾಗಾದ್ರೆ ಈ ಒಂದು ಸಮಾಜದ ರಾಜಕೀಯದ ರಂಗದಲ್ಲಿ ತಾವು ಈ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ಯಾರ ಹೆಸರನ್ನ ತಗೊಳ್ತೀರಾ ಮತ್ತು ಯಾಕೆ ಅನ್ನೋ ಒಂದು ವಿಚಾರವನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಾ ಸರ್ ಸರ್ ಆಗಿನ ಕಾಲದಲ್ಲಿ ನಮ್ಮ ಅಣ್ಣ ಅವರು ಸಕ್ರಿಯವಾಗಿ ಇದ್ದರು ರಾಜಕೀಯದಲ್ಲಿ ಅವರು ಶಾಸಕ ಎಂಎಲ್ಎ ಆಕಾಂಕ್ಷಿ ಆಗಿದ್ರು ಅವ್ರಿಗೆ ಸಿಗ್ಲಿಲ್ಲ ಟಿಕೆಟ್ ಓಕೆ ಅವರಿಗೆ ಮುನ್ನರ ಸಮಯದಲ್ಲಿ ಸಿಕ್ತು ಆವಾಗ ಅವರು ರಾಜಕೀಯ ಗುರುಗಳಾಗಿರೋ ಬಚ್ಚೇಗೌಡರು ರಾಮಣ್ಣವರು ಅವರು ನಮ್ಮ ಅಣ್ಣ ಅವರು ರಾಜಕೀಯ ಗುರುಗಳಾಗಿದ್ರು ನಾವು ನಮ್ಮ ಅಣ್ಣ ಅವ್ರ ಜೊತೆಲ್ಲೇ ಯಾವಾಗಲೂ ಜೊತೆಲ್ಲೇ ಇರಾರೆ ನಾವು ಅವ್ರ ಮನೆಗೆ ಹೋಗ್ತಾ ಬರ್ತಾ ಅವರು ಅವರ ಕಾರ್ಯವೈಖರಿಗಳು ನೋಡಿ ನಾವು ಅವರಿಗೆ ನಾವು ಅವರಿಗೆ ಫಾಲೋವರ್ ಆಗಲಾದ್ರೆ ಅವತ್ತರಿಂದ ರಾಜಕೀಯವಾಗಿ ಅವ್ರಿಗೆ ನಾವು ಏನೇ ಕೆಲಸ ಮಾಡಿದ್ರು ಯಾವುದೇ ಇದಾದ್ರೂ ಅವ್ರನ್ನ ಕೇಳ್ಬಿಟ್ಟೆ ಮಾಡ್ತಾ ಇದ್ರೆ ಅವರು ನಮ್ಗೆ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮ ಮುಂದೆ ಬೆಳೆಸೋದಕ್ಕೆ ರಾಜಕೀಯವಾಗಿ ನಮ್ಮ ಬೆನ್ನಿಂದ ಇದ್ರು ಮತ್ತು ನಾನು ಕನ್ನಮಂಗಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗೋದಕ್ಕೆ ನಮ್ಗೆ ತುಂಬ ಸಹಕಾರ ಕೊಟ್ಟರು ಕೆ ಸಿ ಮಂಜಣ್ಣನವರು ಕೆ ಸಿ ನಾಗೇಶ್ ಅವರು ಲಕ್ಷ್ಮೀಕಾಂತ್ ಅವರು ದುಬೈ ಮಂಜುನಾಥ್ ದೇವೇಗೌಡರು ಟಿ ಪಿ ಮಂಜುನಾಥ್ ಅವರು ಇವ್ರ ಸಹಕಾರ ತುಂಬ ನನಗೆ ಸಹಕಾರಿ ಆಯಿತು ಯಾಕೆಂದ್ರೆ ನಾನೊಬ್ಬ ಪರಿಷತ್ ಜಾತಿಯಲ್ಲಿ ಹುಟ್ಟಿರೋನು ಅದು ನನಗೆ ಅಲ್ಲಿ ಉಪಾಧ್ಯಕ್ಷ ಸ್ಥಾನ ಬಂದು ಜನರಲ್ ಆಗಿತ್ತು ಆದರೂ ನನ್ನ ಗುರುತಿಸಿ ಇಷ್ಟು ಜನ ಮತ್ತು ಸುಮಾರು ಜನ ನನ್ನ ಗುರುತಿಸಿ ಪಕ್ಷ ಭೇದ ಬಿಟ್ಟು ದಳದವರು ಬಿಜೆಪಿಯವರು ಎಲ್ಲ ಸೇರಿ ಎಸ್ ಜಿ ವೆಂಕಟಸ್ವಾಮಿ ಅವ್ರು ಕೊಡೋಣ ಅವ್ರು ದುಡಿದಿದ್ದಾರೆ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ನನಗೆ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಚಿರಋಣಿಯಾಗಿ ಅಂದ್ರೆ ಯಾವುದೇ ಜಾತಿ ಭೇದ ಭಾವ ಇಲ್ಲದಲೇ ಒಂದು ತಾವು ಒಂದು ಕೆಲಸ ಕಾರ್ಯವನ್ನು ನೋಡಿ ತಮ್ಮನ್ನ ಬೆಂಬಲಿಸಿ ಈ ಒಂದು ಸ್ಥಾನಮಾನವನ್ನ ಗಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಹೌದು ಸರ್ ಹೌದು ಸರ್ ಖಂಡಿತ ಹಾಗಾದ್ರೆ ಅಭಿವೃದ್ಧಿ ವಿಚಾರವಾಗಿ ಮಾತಾಡೋದಾದ್ರೆ ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಪಾತ್ರದಲ್ಲಿ ತಮ್ಮ ಒಂದು ರಾಜಕೀಯದ ರಂಗದಲ್ಲಿ ಯಾವ ರೀತಿ ತಾವು ಗಮನ ಹರಿಸ್ತಾ ಇದ್ರಿ ಸರ್ ಶಾಲೆಗಳು ಮತ್ತೆ ರಸ್ತೆಗಳಿಗೆಲ್ಲ ಗಮನ ಹರಿಸ್ತಾ ಇದ್ದೇವೆ ಮೊದಲು ಸಾದಳ್ಳಿನಲ್ಲಿ ಲಯನ್ಸ್ ಕ್ಲಬ್ ಆಫ್ ಶಾಂತಿನಗರ ಅವರು ಸರ್ಕಾರಿ ಪ್ರೌಢಶಾಲೆ ಕಟ್ಟಿಸ್ಕೊಟ್ರು ಅದಕ್ಕೆ ಮುಂಚೆ ಜಿ ಎಸ್ ಪಿ ಎಸ್ ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಇತ್ತು ಅದಾದ್ಮೇಲೆ ಜನಸಂಖ್ಯೆ ಜಾಸ್ತಿ ಆಯ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದು ಪ್ರೌಢಶಾಲೆ ಇರಲಿಲ್ಲ ಶಾಂತಿನಗರ ಆಫ್ ಲಯನ್ಸ್ ಕ್ಲಬ್ ಅವರು ಬಂದು ಇಲ್ಲಿ ಕಟ್ಕೊಟ್ರು ಅವ್ರದಾದ್ಮೇಲೆ ಆ ಮೇಂಟೆನೆನ್ಸ್ ಸುಮಾರು 20 ವರ್ಷ ಆದ್ಮೇಲೆ ನಮ್ ಸರ್ಕಾರ ನಮ್ ಪಂಚಾಯತಿಗೆ ಬಿಟ್ಕೊಟ್ರು ಅವರು ಈಗ ಪಂಚಾಯತಿಂದಾನೆ ಎಲ್ಲಾ ಅನುಕೂಲಗಳನ್ನು ಮಾಡ್ಕೊಡ್ತಾ ಇದೇವೆ ಯಾವುದೇ ಇದುವರೆಗೂ ಯಾವುದೇ ಅಲ್ಲಿ ಮೈನಸ್ ಪಾಯಿಂಟ್ ಯಾವುದು ಇಲ್ಲ ಕಂಪ್ಯೂಟರ್ಗಳು ಬೇಕಾ ಓಕೆ ತೆಗೆದುಕೊಡ್ತಾ ಇದೀರಿ ಅವ್ರ ಟೀಚರ್ ಇಲ್ಲ ಅಂದ್ರೂ ಮೊನ್ನೆ ನಾವೇ ನಮ್ಮ ಪಂಚಾಯತಿಂದ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ನಾವು ಪಂಚಾಯತಿಂದಾನೆ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ ಅಂದ್ರೆ ತಾವು ಪಂಚಾಯತಿ ಸದಸ್ಯರಾಗುವ ಮುಂಚೆ ಏನೆಲ್ಲ ಒಂದು ಕುಂದುಕೊರತೆಗಳು ಕಾಣ್ತಾ ಇದ್ವು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಗೆದ್ದ ನಂತರದಲ್ಲಿ ಏನೆಲ್ಲ ಒಂದು ಬದಲಾವಣೆಗಳನ್ನ ಮಾಡಿದ್ದೀರಾ ಸರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಮಂಗಲ ಪಂಚಾಯತ್ ಶ್ರೀಮಂತ ಪಂಚಾಯತಿ ಇದೆ ಅಲ್ಲಿ ಮೀಟಿಂಗ್ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಓಕೆ 15 ವರ್ಷ ವೆಂಕಟಸ್ವಾಮಿ ಎಂಎಲ್ಎ ಆಗೋಕ್ ಮುಂಚೆ
ಪಂಚಾಯತಿ ಅಧಿಕಾರ ನಡೆಸಿದವರು ಮೀಟಿಂಗ್ ಅಂದ್ರೆ ಏನು ಗೊತ್ತಿಲ್ಲ, ಹೋಗಿ ಟೀ ಕಾಫಿ ಕುಡ್ಕೊಂಡ್ ಬರ್ತಾ ಇದ್ರು. ನಾವು ಏನಾದ್ರೂ ನೋಡೋಣ ಏನು ಇದೆ ಅಂತ ನೋಡಿದ್ರೆ ಅಲ್ಲಿ ರೆಜುಲೇಷನ್ ಇಲ್ಲ, ಇದಿಲ್ಲ, ಎಲ್ಲ ಮನೆಯಲ್ಲಿ ಬರ್ಕೊಳ್ತಾ ಇದ್ರು. ಹಳೆ ಅಧ್ಯಕ್ಷರುಗಳು ಯಾರ್ಯಾರು ಮಾಡಿದ್ರು ಅದು ಕೈವಾಡ ನಮಗೆ ಗೊತ್ತಿಲ್ಲ. ನಾವು ವೆಂಕಟಸ್ವಾಮಿ ಅವರು ಬಂದ್ಮೇಲೆ, ನಮ್ಮ ಕಮಿಟಿ ಬಂದ್ ನಮ್ಮ ಇದು ಬಂದ್ಮೇಲೆ, ಕೋರಂ ಬಂದ್ಮೇಲೆ, ಕಾಂಗ್ರೆಸ್ ಕೋರಂ ಬಂದ್ಮೇಲೆ ಮೀಟಿಂಗ್ ಪಂಚಾಯತಿಯಲ್ಲಿ ಆಗ್ತಾ ಇದೆ. ಈಗ ಇನ್ನೂ ಇಂಪ್ರೂವ್ ಮಾಡಿದ್ದೇವೆ. ಇನ್ನು ಅವತ್ ಸಂಜೆ ಒಳಗೆ ನಮ್ಗೆಲ್ಲಾರ್ಗು ಅದ್ರದ್ದು ರಿಪೋರ್ಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಮೊದಲು ಆಗಿದ್ರೆ ಒಂದ್ 3 ದಿವಸ 4 ದಿವಸ ಆದ್ಮೇಲೆ ಅವ್ರು ಯಾವ ತಿದ್ದುಪಡಿಗಳು ಮಾಡ್ಕೊಂಡು ಮಾಡೋರು. ಈಗ ಆ ತರ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆಯಿಂದ ರೆಸಲ್ಯೂಷನ್ ಏನ್ ಮಾಡಿರ್ತಾರೋ ಸಂಜೆ 5 ಗಂಟೆ ಒಳಗೆ ನಮ್ಗೆಲ್ಲ ಆನ್ಲೈನ್ ಬಂದ್ಬಿಡ್ತದೆ. ಸೊ ಅಲ್ಲಿ ಎಲ್ಲಿ ಯಾವುದೇ ತಪ್ಪು ನಡೀತಾ ಇಲ್ಲ. ಹಾಗಾದ್ರೆ ತಾವು ಪಂಚಾಯತಿಗೆ ಡೈಲಿ ವಿಸಿಟ್ ಕೊಡ್ತೀರಿ ಸರ್? ಹೌದು ಸರ್, ವೀಕ್ಲಿ 2-3 ಸಾರಿ ಹೋಗ್ತೇವೆ. ಕೆಲಸ ಇಲ್ಲ ಅಂದ್ರೆ ಡೈಲಿ ಹೋಗ್ತೇವೆ. ಎಷ್ಟೇ ಶ್ರೀಮಂತ ಪಂಚಾಯತಿ ಇದ್ರು ಕೂಡ ಒಂದು ಜನ ಹೆಚ್ಚಾಗಿ ಕೇಳುವಂತದ್ದು ಮನೆ ಆಗ್ಲಿ ಆಸ್ತಿ ಆಗ್ಲಿ ಏನು ಹೆಚ್ಚಾಗಿ ಕೇಳೋದಿಲ್ಲ, ಕೇಳುವಂತದ್ದೇ ಮೂಲಭೂತ ಸೌಕರ್ಯಗಳನ್ನ. ಈ ಒಂದು ಮೂಲಭೂತ ಸೌಕರ್ಯವನ್ನ ಒದಗಿಸುವಲ್ಲಿ ಮೂಲತಃ ಬಹುಶಃ ಒಂದು ಎಷ್ಟು ಭಾಗ ತಾವು ಯಶಸ್ವಿ ಆಗಿದ್ದೀರಿ ಅಂತ ಹೇಳಲಿಕ್ಕೆ ತಾವು ಬಯಸ್ತೀರಿ ಸರ್? ಮೂಲಭೂತ ಸೌಕರ್ಯಗಳಂದ್ರೆ ನಾವು 100% ರೀಚ್ ಆಗಿದ್ದೀವಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಅಭಿಪ್ರಾಯ ಹೇಳ್ತಾ ಇದೆ. ಯಾಕಂದ್ರೆ ಯಾವುದೇ ಯಾರೇ ಬಂದ್ರು ನಾವು ಪಕ್ಷ ಭೇದ ಬಿಟ್ಟು ನಾವು ಮಾಡ್ತಾ ಇದ್ದೇವೆ. ಈಗ ನಾವು ಉಪಾಧ್ಯಕ್ಷ ಆದ ಅವಧಿಯಲ್ಲಿ ಪ್ರತಿ ಊರಿಗೂ ಗ್ರಾಮಠಾನ ಸರ್ವೆಗಳು, ಈ ಕಾಲೇಜುಗಳು ನಾವು ಉಚಿತವಾಗಿ ಮಾಡಿಕೊಟ್ಟಿದ್ದೇವೆ. ಉಚಿತ ಆಂದೋಲನ ಮಾಡ್ಕೊಂಡ್ರಿ, ನಮ್ಮ 12 ಗ್ರಾಮ ಎಷ್ಟು ಬರ್ತದೆ ಅಷ್ಟು ಗ್ರಾಮಕ್ಕೂ ಟಮಟೆ ಬಾರಿಸಿ ಪ್ರತಿ ಹಳ್ಳಿಗೂ 2 ದಿವಸ ನಾವು ಮೀಸಲಾಗಿಟ್ಟು ಎಲ್ಲ ಉಚಿತವಾಗಿ ನಾವು ಈ ಖಾತೆಗಳು ಮಾಡಿಕೊಟ್ಟಿವಿ. ಮೊದಲು ನನ್ನ ಅನಿಸಿಕೆ ಪ್ರಕಾರ ಕರ್ನಾಟಕದಲ್ಲಿ ಮೊದಲನೇ ಪಂಚಾಯತಿ ಅಂತ ನನ್ನ ಅನಿಸಿಕೆ ಇದೆ. ಬಹಳ ಒಳ್ಳೆ ವಿಚಾರ. ಇದೇ ನಿಟ್ಟಿನಲ್ಲಿ ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ಇದೇ ಒಂದು ಕ್ಷೇತ್ರದಿಂದ ದುಡಿತಾ ಬರ್ತಾ ಇರೋ ಕಾರಣ ತಮಗೆ ನಾವು ಕೇಳೋದಾದ್ರೆ ಮುಂದೆ ಬರ್ತಕ್ಕಂತಹ ಒಂದು ಭವಿಷ್ಯದ ರಾಜಕಾರಣ ಅಂತಾನೆ ಹೇಳ್ಬೋದು. ಅಂದ್ರೆ 2024 ಲೋಕಸಭಾ ಚುನಾವಣಾ ವಿಚಾರ ಕುರಿತು ತಮ್ಮ ಒಂದು ಕ್ಷೇತ್ರದ ಜನತೆಗಾಗ್ಲಿ ಅಥವಾ ನಾಡಿನ ಜನತೆಗಾಗ್ಲಿ ತಾವು ಮಾಹಿತಿಯನ್ನ ವ್ಯಕ್ತಪಡಿಸೋದಾದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತ ಹಾಕಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ಸರ್? ಕಾಂಗ್ರೆಸ್ ಪಕ್ಷಕ್ಕೆ ಏಕ್ ಮತ ಆಗ್ಬೇಕು ಅಂದ್ರೆ ನಮ್ಗೆ ಹಳೆಯ ಕಾಂಗ್ರೆಸ್ ಅಂದ್ರೆ ಹಳೆಯದೆ, ಅದು ಸ್ವತಂತ್ರ ತಂದು ಕೊಟ್ಟಿದ್ದ ದೇಶ ಪಕ್ಷ. ಆಮೇಲೆ ಬಡವರಿಗೆ ಇಂದಿರಾ ಗಾಂಧಮ್ಮ ಅಂದ್ರೆ ಈಗಲೂ ಹಳ್ಳಿಗಳಲ್ಲಿ ಪಕ್ಷ ಅಂದ್ರೆ ಇಂದಿರಾ ಗಾಂಧಿ ಅಂತಾರೆ. ಈಗ ಬಿಜೆಪಿ ಅವರು ಮೋದಿ ಅಂತಾರೆ, ಅದು ಏನಕ್ಕಂತ ನಮಗೂ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತ, ಅವ್ರು ಆ ಪಾರ್ಟಿಯವ್ರನ್ನ ಕೇಳಬೇಕು. ಇಲ್ಲಿ ಕಾಂಗ್ರೆಸ್ ಅಂದ್ರೆ ಇಂದಿರಾ ಗಾಂಧಿ ಅಂತಾರೆ, ಕಾಂಗ್ರೆಸ್ ಅಂದ್ರೆ ರಾಜೀವ್ ಗಾಂಧಿ ಅಂತ ಇಲ್ಲ, ರಾಹುಲ್ ಗಾಂಧಿ ಅಂತ ಇಲ್ಲ, ಆದ್ರೂ ಅವ್ರ ಫ್ಯಾಮಿಲಿ ಇದ್ರು ಇಂದಿರಾ ಗಾಂಧಮ್ಮ ಪಕ್ಷ ಅಂತಾರೆ. ಊಟ ಕೊಟ್ಟಿದ್ದಾರೆ, ಗೋಧಿ ಕೊಟ್ಟಿದ್ದಾರೆ, ಬಡವ್ರಿಗೆ ಅಕ್ಕಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಈಗಲೂ ನೆನ್ಸ್ಕೊಂತಾರೆ. ಈಗಲೂ ಅದೇ ಒಂದು ನನ್ನ ಪ್ರಕಾರ ಈಗಲೂ 20-25% ಒಂದು ಪರ್ಮನೆಂಟ್ ವೋಟ್ ಇದೆ ಅವ್ರದ್ದು. ಕಾಂಗ್ರೆಸ್ ಅಂದ್ರೆ ಇಂದಿರಾ ಗಾಂಧಿ, ಯಾರು ಇಂದಿರಾ ಗಾಂಧಿ ಪಕ್ಷಿ ಓಕೆ ಹಾಕೋಣ ಅಂತ ಆ ಮೈಂಡ್ ಅಲ್ಲಿ ಇದೆ. ನಮ್ಮ ತಾಯಿಯವರು ನಮ್ಮ ಅಣ್ಣವ್ರು ರೆಬಲ್ ಆಗಿ ಒಂದ್ಸಾರಿ ನಿಂತಿದ್ರು, ಆವತ್ತು ನಾವು ಎಷ್ಟೇ ಹೇಳಿದ್ರು ಹೋಗ್ಬಿಟ್ಟು ಕಾಂಗ್ರೆಸ್ ಹಾಕಿ ಬಂದ್ರು ಅವರು. ಯಾವ್ದಕ್ಕಮ್ಮ ಅಂತ ಕೇಳಿದ್ರೆ ಕೈಗೆ ಹಾಕ್ತದ ನಪ್ಪ ಅಂದ್ರು, ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಅದು. ನೋಡಿದ ತಕ್ಷಣ ಅವ್ರು ಯಾರೇ ಏನೇ ಹೇಳಿದ್ರು ಕೈ ನೋಡಿದ ತಕ್ಷಣ ಒತ್ತಾರೆ. ಆ ಒಂದು ಮನೋಸ್ಥಿತಿ ಇದೆ ಸರ್ ಜನ. ಅಷ್ಟು ಭರವಸೆ ಇಟ್ಟಿದ್ದಾರೆ ಜನತೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಅಂತ ಹೇಳ್ತಾ ಇದ್ರಿ. ಹೌದು ಸರ್. ಆದ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕ್ಬೇಕು ಅಂತ. ಮತ ಹಾಕ್ಬೇಕು, ಯಾಕಂದ್ರೆ ಅವ್ರನ್ನ ನೋಡ್ಲಿ, ಅವ್ರು ಮೊದಲಿಂದ ನೋಡ್ಲಿ, ಈಗ 15 ವರ್ಷದಿಂದ ನೋಡೋದಲ್ಲ, ತುಂಬಾ ವರ್ಷಗಳಿಂದ ಬ್ಯಾಕ್ ಗ್ರೌಂಡ್ ಹೋಗ್ಬೇಕು. ಈಗ ಮಾಡಿಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ ಅವ್ರಿಗೆ. ಅವರ ಆ ಕಾಲಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಹಳೇದು ನೋಡ್ಬೇಕಲ್ಲ, ಹಳೇದು ಯಾರು ಮಾಡಿದ್ದಾರೆ, ಏನ್ ಮಾಡಿದಾರೆ, ಯಾರು ಊಟ ಹಾಕಿದ್ದಾರೆ, ಯಾರು ಊಟ ಹಾಕಿಲ್ಲ, ಇವೆಲ್ಲ ನೋಡ್ಬಿಟ್ಟೆ ಹಾಕ್ಬೇಕು ಅವರು. ಖಂಡಿತ ಒಂದು ಜನತೆಗೆ ಮೆಸೇಜ್ ಕೊಡ್ತಾ ಇದೀವಿ, ನೋ ಯುವರ್ ಲೀಡರ್ ಬಿಫೋರ್ ಯು ವೋಟ್, ವಿಚಾರ ಮಾಡಿ ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡಿ ಅಂತ ಹೇಳಿ. ಸೊ ತಾವು ಕೂಡ ಈ ಕ್ಷೇತ್ರದಲ್ಲೇ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಒಬ್ಬ ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಕಾರಣ ತಮ್ಮದೇ ಆದಂತ ಒಂದು ಜನತೆಗೆ ಮುಂದೆ ಬರ ಲೋಕಸಭಾ ಚುನಾವಣಾ ವಿಚಾರವಾಗಿ ಏನಾದರೂ ಒಂದು ಸಲಹೆ ಸೂಚನೆಗಳನ್ನ ಕೊಡಬೇಕು ಅಂತಿದ್ರೆ ತಾವು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಎಸ್ಪೆಷಲಿ ಯೂತ್ಗಳಿಗೆ? ಯೂತ್ಗಳಿಗೆ ನೀವು ಈಗ ಸಿದ್ದರಾಮಯ್ಯ ಅವರ ಪಕ್ಷ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಯೂತ್ ಯುವ ನಿಧಿ ಮಾಡಿದ್ದಾರೆ, ಪಂಚ ಇವು ಮಾಡಿದ್ದಾರೆ, ಎಲ್ಲ ಕಾರ್ಯಗತ ಆಗ್ತಾ ಇದೆ. ಅವೆಲ್ಲ ಯೋಚನೆ ಮಾಡಿ, ನೀವು ಯಾರು ಮಾಡಿದ್ದಾರೆ ಯಾರು ಮಾಡಲಿಲ್ಲ ಯೋಚನೆ ಮಾಡಿ ನೀವು ವೋಟ್ ಹಾಕಿ, ಕಾಂಗ್ರೆಸ್ ವೋಟ್ ಹಾಕಿ, ಹಿನ್ನೆಲೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಚಿಂತನೆ ಮಾಡಿಕೊಂಡು ಆಲೋಚನೆ ಮಾಡಿ ತಾವು ಮತ ಹಾಕಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್, ಖಂಡಿತ ಒಳ್ಳೆ ವಿಚಾರ. ಇದೇ ನಿಟ್ಟಿನಲ್ಲಿ ಚುನಾವಣೆಗಳ ಸಂದರ್ಭಗಳಲ್ಲಿ
ಜಾತಿ ರಾಜಕಾರಣ ಮಾಡತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ, ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ವಾಸ್ತವ ಇದೆ ಅನ್ನೋ ಒಂದು ಸತ್ಯಾಂಶವನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ? ಸರ್, ನನ್ನ ಪ್ರಕಾರ ಜಾತಿ ರಾಜಕಾರಣ ಮಾಡಬಾರ್ದು. ನಮ್ಮ ಪಂಚಾಯತ್ನಲ್ಲಿ ಆಲ್ಮೋಸ್ಟ್ ಜಾತಿ ರಾಜಕಾರಣ ಇಲ್ಲ ಸರ್. ಇದ್ದಿದ್ರೆ ಈಗ ನಮ್ಮ ಪಂಚಾಯತಿನಲ್ಲಿ ನನಗೆ ಜನರಲ್ ಆಗಿದೆ, ಉಪಾಧ್ಯಕ್ಷ ಪೋಸ್ಟ್ ಜನರಲ್ ಅಲ್ಲಿ ಬಂದಿದೆ. ಆದ್ರೂ ನಾನು ರಿಸರ್ವೇಶನ್ ಎಸ್ ಸಿ ಅಲ್ಲಿ ಹುಟ್ಟಿರೋನು, ನನಗೆ ಜನರಲ್ ಪೋಸ್ಟ್ ನನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಂಚಾಯತಿನಲ್ಲಿ ಎಲ್ಲೂ ಜಾತಿನೇ ಇಲ್ಲ ಅನ್ಬಿಟ್ಟು ನಮ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಾರು ಸಹಕಾರ ನಮ್ಗೆ ಚೆನ್ನಾಗಿದೆ. ಜಾತಿ ರಾಜಕಾರಣ ಮಾಡಬಾರದು, ಮಾಡೋದು ಇಲ್ಲ ಸರ್. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಮಾಡ್ತಾ ಇಲ್ಲ ಸರ್. ಹಾಗಾದ್ರೆ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಉಂಟು. ಇದು ತಮಗೂ ತಿಳಿದಿರ್ತದೆ, ಇದು ಬಹಳ ಹಳೆಯ ವಿಚಾರ. ಸೊ ಆದರೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಇದೆ ವ್ಯವಸ್ಥೆ ಅನ್ನೋ ಒಂದು ವಿಚಾರವಾಗಿ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ? ಸರ್, ನಮ್ಮ ಪಂಚಾಯತಿನಲ್ಲಿ ಆತರ ಯಾವುದೂ ಇಲ್ಲ ಸರ್. ಓಕೆ, ಎಲ್ಲರನ್ನೂ ನಾವು ಸರಿ ಸಮಾನವಾಗಿ ತೂಗಿಸ್ಕೊಂಡು ಹೋಗ್ತಾ ಇದ್ದೇವೆ, ಎಲ್ಲರನ್ನೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಜಾತಿ ಅಂತೇನಿಲ್ಲ. ಇವಾಗ ನಮ್ಮ ಜೊತೆನಲ್ಲಿ ಕೆ ಸಿ ಮಂಜಣ್ಣವರು, ನಾಗೇಶಣ್ಣವರು, ಲಕ್ಷ್ಮೀಕಾಂತರು ಎಲ್ಲ ಓಡಾಡ್ತಾ ಇದ್ದಾರೆ. ನಾವೆಲ್ಲ ಬೇರೆ ಬೇರೆ ಜಾತಿ ಆದ್ರೂ ಎಲ್ಲ ಅಣ್ಣ ತಮ್ಮಂದ್ರ ತರ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಗೆ ಅಷ್ಟೇ ಮರ್ಯಾದೆ ಇದೆ, ಅಷ್ಟೇ ನಮ್ಗೆ ವೋಟಿಂಗ್ ಪವರ್ನು ನಮ್ಗೆ ಬರುತ್ತೆ ಅಂತ ನಾವು ಆಶಿಸ್ತೀವಿ ಸರ್. ಸರ್, ಕಟ್ಟ ಕಡೆಯದಾಗಿ ತಮಗೆ ನಾನು ಮತ್ತೊಮ್ಮೆ ನಾನು ಕೇಳೋದಾದ್ರೆ, ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಹಾಗೂ ಕಾಂಗ್ರೆಸ್ ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯ ನಿರ್ವಹಿಸಿರೋ ಕಾರಣ ತಾವು ಕೂಡ ಈಗ ಕನಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ತಮಗೆ ತಮ್ಮದೇ ಆದಂತ ಒಂದು ಮತ ಬಾಂಧವರು ತಮಗೆ ಒಂದು ಅವಕಾಶ ಮಾಡಿ ಈ ಒಂದು ಸ್ಥಾನಮಾನವನ್ನು ಅಲಂಕರಿಸಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದ್ದಾರೆ. ಸೊ ಅಂತ ಒಂದು ತಮ್ಮದೇ ಕ್ಷೇತ್ರದ ಮತ ಬಾಂಧವರಿಗೆ ಕಟ್ಟ ಕಡೆಯದಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳೋದಾದ್ರೂ ಏನು ಸರ್, ಕೇಳೋದಾದ್ರೂ ಏನು? ಮತ ಬಾಂಧವರುಗಳು ಏನಂತೆಯೇ, ನಮ್ಮ ಸಾಧನೆಯಲ್ಲಿ ಮತ ಬಾಂಧವರು ಅನ್ನೋದಕ್ಕೆ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಹೆಚ್ಚಾಗಿದ್ದಾರೆ. ನನಗೆ ನಮ್ಮ ಫ್ಯಾಮಿಲಿನ ನಮ್ಮ ವಂಶ ನಿಮ್ಮ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಅಣ್ಣವ್ರು ಎಸ್ ಜಿ ನಾರಾಯಣ ಶರ್ಮ ಅವ್ರ ತಮ್ಮ ಅಂದರೆ ನಿಮ್ಗೆಲ್ಲರೂ ಗೊತ್ತು. ಎಸ್ ಜಿ ಅವ್ರ ಫ್ಯಾಮಿಲಿ ಅಂದರೆ ಎಲ್ಲರೂ ಗೊತ್ತು. ನಾನು ಎಲೆಕ್ಷನ್ ನಿಲ್ಲಬಾರ್ದು ಅಂದ್ಕೊಂಡಿದ್ದೆ, ನಿಂತೆ. ಆದರೂ ನಾನು ನೀವು ಇಡೀ ಪಂಚಾಯತಿಗೆ ಅತ್ಯಧಿಕ ಮತಗಳಿಂದ ನನ್ನ ಜಯಶೀಲರಾಗಿ ಮಾಡಿದ್ದೀರಾ. ಮತ್ತು ಮುಂದೆನೂ ನನಗೆ ಇದೇ ಅವಕಾಶ ಇದ್ದರೆ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀವಿ. ನಾನು ಎಲೆಕ್ಷನ್ ನಿಲ್ಲಬೇಕು ಅಂತಿಲ್ಲ, ಬರೀ ಯಾವುದೇ ಕೆಲಸ ಮೊದಲಿಂದನೂ ಯಾವುದೇ ಕೆಲಸ ಬಂದರೂ ನಾನು ಮಾಡಿಕೊಡ್ತಾ ಇದ್ದೆ. ನಾನು ಅಣ್ಣ ನನಗೆ ಇಷ್ಟು ಕಷ್ಟ, ಮದುವೆ, ಏನೋ ಒಂದು ಫಂಕ್ಷನ್ ಆದರೂ ನೀವು ಬಂದಾಗ ನನ್ನ ಸಹಾಯ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೆ. ಈಗಲೂ ಮುಂದೆನೂ ಮಾಡ್ತೇನೆ. ಅದು ಮೆಂಬರ್ ಆಗಿ ಅಂತಲ್ಲ, ಒಬ್ಬ ಮನುಷ್ಯನಾಗಿ, ನಾನು ನಾಗರಿಕನಾಗಿ, ಸಾದಳ್ಳಿ ಗ್ರಾಮದ ನಿಮ್ಮ ಅಣ್ಣ ತಮ್ಮಂದರಾಗಿ ನಾನು ನಿಮ್ಮ ಸೇವೆ ಯಾವಾಗಲೂ ಮಾಡೋದಕ್ಕೆ ಸದಾ ಸಿದ್ಧನಾಗಿರ್ತೇನೆ. ನಮಸ್ಕಾರ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದಿರಾ. ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ.com ಮತ್ತು ಸೋಷಿಯಲ್ ಮೀಡಿಯಾದ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಮತಕ್ಷೇತ್ರದ ಕನ್ಮಂಗಲ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಜಿ ವೆಂಕಟಸ್ವಾಮಿ ಅವರು ಆಡಿದ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ, ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ನಿಮ್ಮ ಓಟನ್ನು ಹಾಕಿ ಮತವನ್ನು ಚಲಾಯಿಸಿ. ಜಯ ಹಿಂದ್, ನಮಸ್ಕಾರ.